ಒಂದು ಪಕ್ಷದ ಚಿಹ್ನೆಯನ್ನು ತೋರಿಸಿದ್ದೀರಾ. ತಾಲೂಕು ದಂಡಾಧಿಕಾರಿಗಳ ಮುಂದೆ ಶಾಸಕ ಶಿವಲಿಂಗೇಗೌಡ, ಶಿಕ್ಷಕರಿಗೆ ವಾರ್ನಿಂಗ್. ಶಾಸಕ ಕೆಎಂ ಶಿವಲಿಂಗೇಗೌಡ ಅವರಿಗೆ ಇಂದು ಗಣರಾಜ್ಯೋತ್ಸವದ ಪ್ರಯುಕ್ತ ಅರಸೀಕೆರೆ ನಗರದ ಜೇನುಕಲ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಭಾರತಿ ಶಾಲೆಯ ಮಕ್ಕಳು ನೃತ್ಯ ಪ್ರದರ್ಶನದ ವೇಳೆ ಭಾರತದ ರಾಷ್ಟ್ರೀಯ ಹೂವು ಕಮಲದ ಚಿತ್ರವನ್ನು ಬಳಸಿದ್ದ ಕಾರಣದಿಂದ ಸಿಟ್ಟಿಗೆದ್ದ ಶಾಸಕ ಕೆಎಂ ಶಿವಲಿಂಗೇಗೌಡ, ಇದು ಒಂದು ಪಕ್ಷದ ಚಿಹ್ನೆ, ಇದನ್ನ ಹೇಗೆ ಬಳಸಿದ್ರಿ? ಶಿಕ್ಷಕರಿಗೆ ಶಾಸಕ ಕೆಎಂ ಶಿವಲಿಂಗೇಗೌಡ ವಾರ್ನಿಂಗ್. ಶಿಕ್ಷಕರಾದ ನೀವು ಮಕ್ಕಳನ್ನ ಏನು ಉದ್ಧಾರ ಮಾಡ್ತೀರಾ? ಶಾಲೆಗೆ ನೋಟಿಸ್ ಕೊಡಬೇಕಾಗುತ್ತೆ ಎಂದು ಬೆದರಿಕೆ. ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಅವರ ಸಮ್ಮುಖದಲ್ಲೇ ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ನೃತ್ಯವನ್ನ 2 ದಿನಗಳ ಮುಂಚಿತವಾಗಿ ಶಾಲೆಗೆ ತೆರಳಿ ವೀಕ್ಷಣೆ ಮಾಡಿರ್ತಾರೆ. ಅಲ್ಲಿ ಅಧಿಕಾರಿಗಳಿಗೆ ಕಂಡು ಬರದ ತಪ್ಪು ಇದೀಗ ಶಾಸಕರಿಗೆ ಕಂಡು ಬಂದಿದೆ. ಉದ್ಧಾರ ಮಾಡ್ತೀನಿ ಮಕ್ಕಳನ್ನ, ಸರಿಯಾಗದಿಲ್ಲ ಅಲ್ಲ ಮೇಡಮ್, ನೋಟಿಸ್ ಕೊಡ್ಬೇಕಾಗುತ್ತೆ. ನೀವು ಹೇಳ್ಬೇಕು ಸರ್, ನೀವು ಕರ್ಕೊಂಬಂದು ಮಕ್ಕಳನ್ನ ಪಬ್ಲಿಕ್ ಫಂಕ್ಷನ್ ಕೊಡ್ಬೇಕಾದ್ರೆ ಯಾವ ಸಿಂಬಲ್ ಈಗ ಅಶೋಕ ಸ್ತಂಭ ತೋರಿಸಿರಿ, ತಡೀರಿ, ಪಿಕಪ್ ತೋರಿಸಿರಿ, ಅದೇನದು ಕಮಲ ತೋರಿಸಿರಿ, ಏನದು ಅದನ್ನ ಹೇಳ್ಬೇಕು. ನ್ಯಾಷನಲ್ ಸಿಂಬಲ್ ಅಂತ ಹೇಳಿ ನೀವು ಆ ತರ ತಗೊಂಡ್ಬಂದಿದ್ರ, ಪಕ್ಷದ ಅಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ, ದೇಶವನ್ನೇ ಅದನ್ನ ತಗೊಂಡಿರೋರು. ಏನಂದ್ರೆ ಇಲ್ಲಿ ತೋರಿಸಬಾರ್ದು, ಪಕ್ಷ ತಗೊಂಡ ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು, ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟಂತೆ ಮಾಡುತ್ತಾನೆ, ಇದನ್ನ ಮಾಡುತ್ತಾನೆ. ಅದು ಒಂದು ಡ್ಯಾನ್ಸ್ ಮಾಡಿದ್ರೆ ಬ್ಯೂಟಿಫುಲ್ ಮಾಡಿದ್ರೆ ಎಲ್ಲ ಕಮ್ಯುನಿಟಿದ್ದು ಬಂತು, ಸೊ ಹಂಗಾಗಿ ಇನ್ನೊಬ್ಬರಿಂದ ಪ್ರಚೋದನೆ ಮಾಡಬಾರ್ದು. ನಾನು ಹೇಳುದು ಇವ್ರು ಹಳೆ ಮಕ್ಕಳೇನ್ರಿ, ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್, ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲ ಅಂದ್ರೆ, ಒಂದು ಸಿಂಬಲ್ ಅಂತ ಗೊತ್ತಾದ್ಮೇಲೆ ಮಾಡಿದ ತಪ್ಪನ್ನು ಒಪ್ಕೊಳ್ಳಿ. ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಳ್ಳೆ ಫಿಲ್ಟರ್ ಮಾಡ್ಕೋಬೇಕಂತ, ಫಿಲ್ಟರ್ ಮಾಡ್ಕೋಬೇಕು. ಇದು ಒಂದು ಪಕ್ಷ ತಗೊಂಡಿದೆ, ಇದನ್ನ ತಗೊಂಡು ತೋರಿಸಬಾರ್ದು ಅಲ್ಲಿ ಅಂತ. ಅವರು ಅಟ್ ಲೀಸ್ಟ್ ಹೇಳ್ಬಿಡಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ, ಅಬ್ಸರ್ವ್ ಮಾಡಿದ್ರು, ಸಿಂಬಲ್ ಡಿಸ್ಪ್ಲೇ ಮಾಡಿದ್ರು ಸರ್, ಡಿಸ್ಪ್ಲೇ ಮಾಡಿದೀರಾ, ಅಬ್ಸರ್ವ್ ಮಾಡಿದ್ದಾರೆ. ಟೀಚರ್ ಜವಾಬ್ದಾರಿ ನಮಗೂ ಗೊತ್ತಿರುತ್ತೆ ಅಲ್ಲ, ಅಬ್ಸರ್ವ್ ಮಾಡಿದಾರೆ, ಬೇರೆಯವರು ನೋಡಿದಾರೆ, ನೋಡಿದಾರಲ್ಲ ಅವಾಗಲೇ ಡಿಪಾರ್ಟ್ಮೆಂಟ್ ಅಧಿಕಾರಿ ನೋಡಿದ್ದಾರೆ, ಇಂತಿಂತದ್ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ. ನೀವು ಮಾಡಿ ಸರಿ ಸರ್, ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಮಾಡಲ್ಲ ಅದನ್ನ ನಾವು. ಅಲ್ಲಿ ಅವನ ಇರ್ತಾನೆ, ಅವನ ಬಿಜೆಪಿ ತೋರಿಸ್ತವನಿಂತ ತೋರಿಸ್ತಾ ನೋಡಿದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಬ್ಸರ್ವ್ ಮಾಡಿದಾರ, ಅದನ್ನ ಮುಂದ್ ಬರೋದನ್ನ ಯೋಚನೆ ಮಾಡ್ಬೇಕು ನಾವು. ಅಚಾತುರ್ಯ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಉಲ್ಟ ಧ್ವಜ ಹಾರಿಸಿದ್ರು ಅಂತ ಅಲ್ಲಿ ಸೋಟ ಕಟ್ತಾರೆ. ನ್ಯಾಷನಲ್ ಪ್ಲಾನ್ ಅಂತವರು ಯಾವ್ದೋ ಒಂದು ಧ್ವಜ ಹಾಕಿ ಧ್ವಜ ಹಾಕಿ ಹಾಕ್ಬಾರ್ದು, ಯಾಕೆಂದ್ರೆ ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ಧ್ವಜ ಅದಕ್ಕೆ ಮೀಟಿಂಗ್ ಅಲ್ಲಿ ಮಾಡ್ಬಿಡ್ಬೇಕು.